ಪ್ರೀತಿಯ ವಿದ್ಯಾರ್ಥಿನಿಯರಿಗೆ ಪ್ರೀತಿಯ ನಮಸ್ಕಾರಗಳು. ಬಿಎಸ್ಸಿ ನಾಲ್ಕನೇ ಸೆಮಿಸ್ಟರಿನ ಕುರುಹು ನಾಲ್ಕು ಪಠ್ಯಪುಸ್ತಕದ ಅವಶ್ಯಕ ಕನ್ನಡ ವಿಷಯದಲ್ಲಿ ಶಿವಕೋಟ್ಯಾಚಾರ್ಯರು ರಚಿಸಿರುವ ವಡ್ಡಾರಾಧನೆಯ ಕೃತಿಯ ಕಾರ್ತಿಕ ಋಷಿಯ ಕಥೆಯ ಎರಡನೆಯ ವಿಡಿಯೋವನ್ನು ತಮಗಾಗಿ ಸಿದ್ಧಪಡಿಸಿದ್ದು ಕಾರಣ ವಿದ್ಯಾರ್ಥಿನಿಯರು ಈ ವಿಡಿಯೋವನ್ನು ಪರಿಪೂರ್ಣವಾಗಿ ಫುಲ್ ಸ್ಕ್ರೀನಿನೊಂದಿಗೆ ವೀಕ್ಷಿಸಿ ಅರ್ಥೈಸಿಕೊಂಡು ಆ ಒಂದು ಪಾಠವನ್ನು ಆಸ್ವಾದಿಸಬೇಕಂತ ಹೇಳುತ್ತಾ ನಾನೀಗ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲರಿಗೂ ನನ್ನ ಪ್ರೀತಿಯ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿನಿಯರೇ, ನಾನು ಕಳೆದ ತರಗತಿಯಲ್ಲಿ ಅಗ್ನಿರಾಜ ತನ್ನ ಆರು ಮಕ್ಕಳ ಹೆಣ್ಣು ಮಕ್ಕಳಲ್ಲಿ ಕಿರಿಯ ಮಗಳಾಗಿರ್ತಕ್ಕಂಥ ಕೃತ್ತಿಕೆಯ ಮೇಲೆ ಅವನ ಭಾವನೆಗಳು ಹೇಗೆ ಉಂಟಾಗ್ತಾವ ಅನ್ನುವಂಥದ್ದನ್ನು ನನಗೆ ನೋಡ್ತಾ ಇದ್ದೀನಿ. ಕಿರಿಯ ಮಗಳಪ್ಪ ಕೃತ್ತಿಕೆಯ ರೂಪಂ ತೇಜಮಂ ಗಾಡಿಯುಮಂ ಕಂಡಾಕೆ ಗಾಟಿಸಿ ಸಾಮಂತ ಮಹಾಸಾಮಂತರ್ಕಳ್ಗಂ ಪರಿವಾರಕ್ಕಂ ಮಂತ್ರಿವರ್ಗಕ್ಕಂ ವೀರಮತಿ ಮಹಾದೇವಿ ದೇವಿಗಮೆಲ್ಲ ಸಮಯಗಳ್ಗಂ ಬಳಿಯಟ್ಟಿ ಬರೆಸಿಯರಸ ನಿಂತೆಂದ ನಾಳ್ವ ಮಂಡಳಂಗಳೋಳ್ ಪುಟ್ಟದಲ್ಲೇ ಸಪ್ಪ ವಸ್ತುವಾರ್ಗಕ್ಕುಮೆಂದು ಬೆರವೇರಿ ಎರಸಂ ಎರಸ ನಿಬರಮಮಂ ಬೆಸಗೊಂಡುಡೊರ್ಗಳ್ಗೆಲ್ಲ ಮಿಂತೆಂದರು ರೊಳ್ಳಿತ್ತಾಪನೆಯುಂ ಕುದುರೆಯುಂ ಮುತ್ತುಂ ಮಾಣಿಕಮಂ ಸ್ತ್ರೀರತ್ನಮಂ ಮೊದಲಾದ ಗೊಳ್ಳೆ ತಪ್ಪಗಳ್ ವಸ್ತುವೆಲ್ಲಂ ಪೃಥ್ವಿಯ ನಾಳ್ವ ಅಂಗಕ್ಕುಮೆಂದು ಪೇಳ್ದೊಡರಸಂ ಋಷಿಯರುಮಂ ಬೆಸಗೊಂಡೊಡೆ. ಇದು ಹೀಗೆ ನೋಡಿ ಏನಾಗುತ್ತೆ, ಆ ಅಗ್ನಿರಾಜ ಕೃತ್ತಿಕೆಯ ರೂಪಂ ತೇಜಮಂ ಅಂದರೆ ಕೃತ್ತಿಕೆ ಕಿರಿಯ ಮಗಳಾಗಿರ್ತಕ್ಕಂತಹ ಕೃತ್ತಿಕೆಯ ರೂಪ ತೇಜ ಅಂದರೆ ಕಾಂತಿ ಗಾಡಿಯಮಂ ಅಂದರೆ ಚಲುವುಗಳನ್ನು ಕಂಡು ಆಕೆಯ ಮೇಲೆ ಪ್ರೀತಿಯನ್ನು ಉಂಟಾಗ್ತದೆ, ಆಕೆಯನ್ನು ಪ್ರೀತಿ ಮಾಡ್ತಾನೆ, ಆಕೆಯ ಮೇಲೆ ಪ್ರೀತಿ ಉಂಟಾಗ್ತದೆ. ಆಗ ಮಹಾಸಾಮಂತರ್ಗಳ್ಗಂ ಸಾಮಂತ ಮಹಾಸಾಮಂತ, ಆಗ ರಾಜನು ಸಾಮಂತರಿಗೂ ಮಹಾಸಾಮಂತರಿಗೂ ಪರಿವಾರದವರಿಗೂ ಮಂತ್ರಿಗಳ ಸಮೂಹಕ್ಕೂ ವೀರಮತಿ ಮಹಾರಾಣಿಗೂ ಎಲ್ಲ ಮತ ಧರ್ಮದವರಿಗೂ ದೂತರನ್ನು ಕಳುಹಿಸಿ ಅವರನ್ನೆಲ್ಲ ಬರಮಾಡಿ ರಾಜನು ಹೀಗೆ ಹೇಳಿದನು. ನೋಡಿ ಇಲ್ಲಿ ಮಂಡಳಂ ಪುಟ್ಟದ ಲೇಸಪ್ಪ ವಸ್ತುವಾರ್ಗಕ್ಕುಮೆಂದು ಎಲ್ಲರನ್ನು ಕರೆಸಿದ, ಎಲ್ಲರಿಗೂ ಪರಿವಾರದವರಿಗೆ ಎಲ್ಲರಿಗೆ ಹೇಳಿಬಿಟ್ಟು ಹೀಗೆ ಹೇಳಿದ, ನಾನು ರಾಜ್ಯಭಾರ ಮಾಡತಕ್ಕ ಪ್ರದೇಶಗಳಲ್ಲಿ ಹುಟ್ಟಿ ಬಂದ ಶ್ರೇಷ್ಠವಾದ ವಸ್ತು ಯಾರಿಗೆ ಸೇರಬೇಕಾದುದು ಎಂದು ಬಗೆ ಬಗೆಯಾಗಿ ಬೇರೆ ಬೇರೆಯಾಗಿ ರಾಜನು ಅವರೆಲ್ಲರನ್ನು ಕೇಳಿದನು. ಆಗ ಅವರೆಲ್ಲ ಹೀಗೆ ಉತ್ತರ ಕೊಟ್ಟರು. ಏನಂತ ಹೇಳ್ತಾರೆ ಅವರು, ಕುದುರೆಯುಂ ಮುತ್ತುಂ ಮಾಣಿಕಮಂ ಸ್ತ್ರೀರತ್ನಮಂ ಆನೆಯುಂ ಮೊದಲಾದ ವೆಲ್ಲ ವಸ್ತುವೆಲ್ಲಮಂ ಪೃಥ್ವಿಯ ನಾಳ್ಗ ಅಂದರೆ ಪೃಥ್ವಿಯನ್ನು ಆಳುವಂಥ ಶ್ರೇಷ್ಠವಾದ ಆನೆ ಕುದುರೆ ಮತ್ತು ಮುತ್ತುಗಳು ಮಾಣಿಕ್ಯಗಳು ಸ್ತ್ರೀರತ್ನಗಳು ಎಲ್ಲವೂ ರಾಜನಿಗೆ ಸಲ್ಲಬೇಕು ಅಂತ ತಿಳ್ಕೊಂಡು ಅವರು ಹೇಳಿದರು. ಆಳತಕ್ಕವನಿಗೆ ಸೇರಬೇಕಾದವು ಎಂದು ಹೇಳಿದಾಗ ರಾಜನು ಋಷಿಗಳನ್ನು ಕೇಳ್ತಾನೆ. ನೋಡಿ ರಾಜನು ಋಷಿಗಳನ್ನು ಹೇಗೆ ಕೇಳ್ತಾನೆ ಅಂತಂದರೆ, ಪೇಳ್ದೊಡರಸಂ ಋಷಿಯರುಮಂ ಬೆಸಗೊಂಡೊಡೆ ಅಂದರೆ ಋಷಿಗಳನ್ನು ರಾಜ ಕೇಳಿದ. ಅವ್ರೇನು ಹೇಳ್ತಾರೆ, ಅವ್ರ ಬಾಯಲ್ಲಿ ಏನು ಬರ್ತದೆ ಅಂತ ತಿಳ್ಕೊಂಡು ಹೇಳಿ. ಆಗ ಋಷಿಗಳು ಹೇಳ್ತಾರೆ, ಯಾವ ವಸ್ತುವೆಂಬುದನ್ನು ಹೇಳಿದರೆ ಯೋಗ್ಯವಾದುದು ಯಾವುದು ಯೋಗ್ಯವಲ್ಲದದು ಯಾವುದು ಎಂಬುದನ್ನು ತಿಳಿದುಕೊಳ್ಳಬಹುದು ಅಂತ ಹೇಳ್ತಾರವು. ಋಷಿಯರಂದಾವರಂ ಪೇಳ್ವಂತು ಪೇಳ್ವರಲ್ಲರೊಡಂಬಡುವವರಲ್ಲ ಬಹು ಪ್ರಳಾಪಿಗಳಿವರಂ ಪೊಳಲಿಂದಟ್ಟಿ. ಪೊಳಲಿಂದಟ್ಟಿ ಅಂದರೆ ಗ್ರಾಮದಿಂದ ತನ್ನ ಊರಿನಿಂದ, ಹಟ್ಟಿ ಅಂದರೆ ಅವರನ್ನು ದೂರಕ್ಕೆ ಕಳಿಸಿ, ಕಳೈಮೆಂದಟ್ಟಿ ಮತ್ತು ರಾಜ್ಯದಿಂದ ಊರಿನಿಂದ ರಾಜ್ಯದಿಂದ ಇವರನ್ನು ಓಡಿಸಿಬಿಡಿ
ಅಂತ ತಿಳ್ಕೊಂಡು ಹೇಳ್ತಾರೆ. ಋಷಿಗಳು ಏನಂತ ಹೇಳಿದರು, ಪ್ರಭು ಯಾವ ವಸ್ತು ಅಂತ ತಾವು ಹೇಳಿದರೆ ಯಾವ ವಸ್ತು ನಿನಗೆ ಸಲ್ಲಬೇಕು, ಯಾವ ವಸ್ತು ನಿನಗೆ ಸಲ್ಲಬಾರದು ಅನ್ನುವಂಥದ್ದನ್ನು ನಾವು ಹೇಳಲಿಕ್ಕೆ ಸಿದ್ಧರಿದ್ದೀವಿ ಅಂತ ತಿಳ್ಕೊಂಡು ಹೇಳಿದಾಗ, ಬಹು ಪ್ರಳಾಪಿಗಳಿವರಂ, ಓಹ್ ಇವರು ಬಹಳ ಬುದ್ಧಿವಂತರು, ಬಹಳ ಪ್ರಳಾಪಗಳನ್ನು ಮಾಡ್ತಾರೆ. ಇಂಥವ್ರನ್ನ ಇಟ್ಕೊಳ್ಳೋಕೆ ಬೇಕಂದ್ರೆ ತನ್ನ ಆಸೆಗೆ ವಿರುದ್ಧವಾಗಿ ಅವರು ಹೇಳಿಬಿಟ್ರೆ ಅವ್ರ ಮಾತನ್ನು ರಾಜನಾದ ನಾನು ಕೇಳಬೇಕಲ್ಲ, ಆ ಕೃತಿಕೆಯನ್ನು ಬಿಡಬೇಕಲ್ಲ, ಸಣ್ಣ ಮಗಳ ಕೃತಿಕೆಯನ್ನು ಬಿಡಬೇಕಲ್ಲ, ಅದಕ್ಕೆ ಹಂಗೆ ಆಗಬಾರ್ದು, ತನಗೆ ಹೆಂಗೆ ಬೇಕಂಗ ಸ್ಟೇಟ್ಮೆಂಟ್ ಬರಬೇಕು ಅವನಿಗೆ. ಸೊ ಹಾಗಾಗಿ ಅವರ ಋಷಿಗಳನ್ನು ಅಗ್ನಿರಾಜ ಓಡಿಸಿಬಿಡ್ತಾನೆ, ತನ್ನ ರಾಜ್ಯ ತನ್ನ ಊರಿಂದ ಓಡಿಸಿಬಿಟ್ಟ. ಹೀಗೆ ಬೆಸಗೊಂಡೊಡನೆ ಬರುವ ಮುಂ ಒಡಂಬಟ್ಟು ಒಳ್ಳೆ ತಪ್ಪ ವಸ್ತು ನಿನಗಕ್ಕುಮೆಂದೊಡೆ. ಆಗ ಯಾವಾಗ ಋಷಿಗಳನ್ನು ಇವನು ಊರಿನಿಂದ ರಾಜ್ಯದಿಂದ ಓಡಿಸಿಬಿಟ್ಟನೋ ಆಗ ಅಲ್ಲಿರ್ತಕ್ಕಂಥವರೆಲ್ಲರೂ ಪ್ರಭು ಇಲ್ಲಿರ್ತಕ್ಕಂಥವು ಎಲ್ಲವೂ ನಿನಗೇ ಸೇರ್ಬೇಕಂತೇಳ ಹೇಳಿಬಿಟ್ರು. ಅವರು ಅರಸ ನೆನಗಕ್ಕುಂ ಒಲಮೆಂದು ಮೂರು ಸೂಳ್ವರಂ ಸಾರಿ. ಹೀಗೆ ಅವರು ಎಲ್ಲ ಹೇಳಿದ ಮೇಲೆ ಮೂರು ಸುಳ್ ಅಂದರೆ ಮೂರು ಬಾರಿ ಸಾರಿ ನುಡಿದೊಡಂಬಡಿಸಿ ರಾಜ, ಹೀಗೆ ಮೂರು ಬಾರಿ ಈ ಭೂಮಿ ಮೇಲೆ ನನ್ನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ವಸ್ತುಗಳು ಯಾವುದೇ ವಸ್ತುಗಳು ನನಗೆ ಸೇರಬೇಕಾದ್ದು ಅಂತ ತಿಳ್ಕೊಂಡು ಮೂರು ಸಾರಿ ಹೇಳಿಬಿಟ್ಟ. ಅಂದರೆ ರಾಜ ಪ್ರತಿಯೊಂದು ವಸ್ತುವಿನ ಮೇಲೆ ತನ್ನ ಅಧಿಕಾರವನ್ನು ಚಲಾಯಿಸಲಿಕ್ಕೆ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಡ್ತಾನೆ. ಯಾಕಂದರೆ ಅವನು ಕೃತ್ತಿಕೆಯನ್ನು ಮಗಳಂತ ತಿಳ್ಕೊಂಡಿಲ್ಲ, ವಸ್ತು ಅಂತ ತಿಳ್ಕೊಂಡಿದ್ದಾನೆ. ಯಾವಾಗ ವೀರ ಮತ್ತು ಮಹಾದೇವಿ ಎಂಬೀಡಿ ಕೃತ್ತಿಕೆಯಪ್ಪ ಕಿರಿಯ ಮಗಳ ಮದುವೆಯಾದನಿಂದನು, ಅಬ್ಬಾ ನೋಡ್ರಿ ಹೆಂಗೈತಿ. ಈ ರೀತಿಯಾಗಿ ಆ ರಾಜ ವೀರಮತಿಯನ್ನು ಒಪ್ಪಿಸಿ ಕಿರಿಯ ಮಗಳಾಗಿರ್ತಕ್ಕಂಥ ಕೃತ್ತಿಕೆಯನ್ನು ಮದುವೆಯಾದ. ಯಾವಾಗ ವೀರಮತಿಯನ್ನು ಮದುವೆಯಾದನೋ ಮಹಾದೇವಿಯಾಗಿರ್ತಕ್ಕಂಥ ವೀರಮತಿ ಬ್ರಹ್ಮಚಾರ್ಯ ವೃತ್ತವನ್ನು ಕೈಕೊಂಡು ಸನ್ಯಾಸಕ್ಕೆ ಹೋಗ್ತಾಳೆ. ಹೀಗೆ ನಡೀತದೆ ಇವರ ಒಂದು ಕಥೆ. ಹೀಗೆ ಸನ್ಯಾಸಮಂ ಕೈಕೊಂಡು ಅಂದರೆ ಸನ್ಯಾಸವನ್ನು ಸ್ವೀಕರಿಸಿ ಮತ್ತೆ ಕೃತ್ತಿಕೆಗೆ ನವಮಾಸಮಂ ಗರ್ಭಮಾದಂದು, ಅಂತೂ ಮಗಳನ್ನೇ ಮದುವೆಯಾಗಿರ್ತಕ್ಕಂಥ ಅಗ್ನಿರಾಜ ಮಗಳಿಗೆ ತಾನೇ ತಂದೆಯಾಗಿದ್ದು ಮತ್ತೆ ಅವಳಿಗೆ ಹುಟ್ಟುವಂಥ ಮಗನಿಗೂ ತಾನೇ ತಂದೆಯಾಗಿದ್ದಾನೆ ನೋಡಿ. ಹೀಗೆ ಆ ರಾಜ ಅವಳು ಗರ್ಭ ಧರಿಸಿದ ಮೇಲೆ ನವಮಾಸ ಗರ್ಭಮಾದಂದು 9 ತಿಂಗಳ ಗರ್ಭವತಿ ಆಗ್ತಾಳೆ ಕೃತ್ತಿಕೆ. ಆಗ ಸರವಣಮೆಂಬುದುದ್ಯಾನದೊಳಗಣ ಸರವಣಮೆಂಬ ಬಾವಿಯೋಳ್, ಸರವಣ ಎನ್ನುವಂತಹ ಒಂದು ಉದ್ಯಾನವನ ಇರ್ತದೆ, ಆ ಉದ್ಯಾನವನದಲ್ಲಿ ಸರವಣಮೆಂಬ ಬಾವಿಯೋಳ್, ಅದೇ ಉದ್ಯಾನದಲ್ಲಿ ಸರವಣ ಎನ್ನುವಂತಹ ಒಂದು ಬಾವಿ ಕೂಡ ಇರ್ತದೆ. ಹಾಗೆ ಇದ್ದಾಗ ಬಾವಿ ಇದ್ದಾಗ ಅಲ್ಲಿ ಏನಾಗುತ್ತೆ ಕೃತ್ತಿಕೆಗೆ ನೋಡಿ, ಇದು ಒಂದು ಸರಿ ವಾಚನ ಮಾಡ್ತಾ ಇದ್ದೇನೆ ಹಳೆಗನ್ನಡದ್ದು, ಅದಾದ ನಂತರ ನಾನೇನು ಮಾಡ್ತೀನಿ ಆ ವಿವರಣೆಯನ್ನು ಕೊಡ್ತಾ ಹೋಗ್ತೇನೆ. ಹೀಗೆ ಸರವಣನ ಎಂಬ ಉದ್ಯಾನದಲ್ಲಿ ಸರವಣ ಎಂಬ ಬಾವಿಯೋಳ್ ಜಲಕ್ರೀಡೆಯಾಡಲ್ ಬಯಕೆಯಾದುದೆಂದರಸನು, ಅವಳಿಗೆ ಬಯಕೆ ಆಗ್ತದೆ ಆ ಸರವಣ ಎನ್ನುವಂತಹ ಬಾವಿಯಲ್ಲಿ ಜಲಕ್ರೀಡೆ ಅಂದರೆ ನೀರಿನ ಆಟ ಆಡಬೇಕಂತೇಳಿ ಆ ಕೃತ್ತಿಕೆಗೆ ಅನ್ನಿಸ್ತದೆ. ಯಾದುದೆಂದರಸಂಗರಿಪಿದೊಡರಸನು ಮತದಿದ ಅನುಮತದಿಂ, ಅರಸಿಂಗ ಅಳುಪಿದಾಳೆ ಅಂದರೆ ಆ ಅರಸನಿಗೆ ಹೇಳ್ತಾಳೆ, ತನ್ನ ಗಂಡನಿಗೆ ಹೇಳ್ತಾಳೆ, ಗಂಡನವನೇ ತಂದೆನವನೇ ನೆನಪಿಟ್ಕೋಬೇಕು, ಆ ಅಗ್ನಿರಾಜನಾಗಿರ್ತಕ್ಕಂಥ ಪತಿಗೆ ನನಗೆ ಜಲಕ್ರೀಡೆ ಆಡುವ ಆಸೆ ಆಗಿದೆ ಅಂತ ತಿಳ್ಕೊಂಡು ಹೇಳಿದ್ಲು. ಜಲಕ್ರೀಡೆಯಾಡಿ ಮಗನ ಪೆತ್ತೊಡಾತಂಗೆ ಸ್ವಾಮಿ ಕಾರ್ತಿಕನೆಂದು ಪೆಸರ ನೆಟ್ಟರ್, ಮತ್ತಾತ ನಿಂ ಬಳಿಯಂ ಪೆಣ್ಗೂಸುಮಂ ಪೆತ್ತೊಡೆ ಆಕೆಗೆ ವೀರಶ್ರೀ ಎಂದು ಪೆಸರನಿಟ್ಟು ಬಳೆದೊಡ ಆಕೆಯಂ ಕೋಳಿ ಕೋಗಳಿಯ ನಾಳುವ ಕ್ರೌಂಚನೆಂಬರ ಸಂಗೆ ಕೊಟ್ಟರೆಂತು ಕಾಲಂ ಸೆಲೆ. ನೋಡಿ ಹೀಗೆ ಅವಳು ಜಲಕ್ರೀಡೆ ಆಡಿದಳು, ಕೃತ್ತಿಕೆ ನೀರಿನಲ್ಲಿ ಆಟ ಆಡ್ತಾ ಆಡ್ತಾ ಗಂಡು ಮಗುವಿಗೆ ಜನ್ಮವನ್ನು ಕೊಡ್ತಾಳೆ. ಆಗ ಅವನಿಗೆ ಕಾರ್ತಿಕ ಎನ್ನುವಂಥ ಹೆಸರು ಕೊಡ್ತಾರೆ, ಕಾರ್ತಿಕ ಪೆಸರನ್ನಿಟ್ಟ ಹೆಸರನ್ನು ಇಟ್ಟರು. ಆನಂತರ ಅವನ ನಂತರ ಕೃತ್ತಿಕೆ
ನೋಡ್ರಿ, ಪೆಣ್ಗೂಸಮಂ ಪೆತ್ತೊಡೆ ಅಂದರೆ ಹೆಣ್ಣು ಮಗುವಿಗೆ ಜನ್ಮವನ್ನು ಕೊಡ್ತಾಳೆ, ಆ ಮಗುವಿಗೆ ವೀರಶ್ರೀ ಎಂದು ಹೆಸರನ್ನು ಇಡ್ತಾರೆ. ಆಕೆ ದೊಡ್ಡವಳಾಗಲು ಅಂದರೆ ಆ ವೀರಶ್ರೀ ವಯಸ್ಸಿಗೆ ಬಂದ ಮೇಲೆ ಕೋಗಳಿಯನಾಳುವ ಅಂದರೆ ಕೋಗಳಿಯನ್ನು ಆಳುವಂತಹ ರಾಜನಾಗಿರ್ತಕ್ಕಂಥ ಕ್ರೌಂಚನೆಂಬ ಅರಸನಿಗೆ ಆ ವೀರಶ್ರೀಯನ್ನು ಮದುವೆ ಮಾಡಿ ಕೊಡ್ತಾರೆ. ಹೀಗೆ ವೀರಶ್ರೀಯನ್ನು ಮದುವೆ ಮಾಡಿಕೊಟ್ಟ ಮೇಲೆ ಅವರು ಸುಖವಾಗಿ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಕಾಲಂಸಲೆ ಮತ್ತಿತ್ತ ಅಂದರೆ ಕಾಲ ಹೀಗೆ ಉರುಳ್ತಾ ಉರುಳ್ತಾ ಹೋಯಿತು. ಉರುಳ್ತಾ ಹೋದಾಗ ನಮಿ ಮೊದಲಾಗೋಡೆಯ ತಮ್ಮಂದಿರಪ್ಪ ಕುಮಾರರೊಡನೆ ಸ್ವಾಮಿ ಕಾರ್ತಿಕಂ ಬೆಳೆದು 16 ವರ್ಷದ ಪ್ರಾಯಮಾದಂದು ಮತ್ತೊಂದು ದಿವಸ ಮನಸ್ಸಿಮರಂ. ಸೊ ಹೀಗೆ ಆ ಕಾಲ ಉರುಳಿದ ಮೇಲೆ 16 ವರ್ಷ ವಯಸ್ಸಿಗೆ ಬಂದಂತಹ ಕಾರ್ತಿಕನು ತನ್ನ ಸಹೋದರರ ಜೊತೆಗೆ ಕೂಡಿ ಆಟವನ್ನು ಆಡುವಾಗ 16 ವರ್ಷದ ಪ್ರಾಯಮಾದಂದು 16 ವರ್ಷದ ವಯಸ್ಸಿಗೆ ಬಂದಾಗ ಅವನು ಆಟ ಆಡ್ತಾ ಇದ್ದ. ಕುಮಾರರ್ಕ ಉದ್ಯಾನವನಕ್ಕ ವನ ಕ್ರೀಡೆಯಾಡಲು ಆ ಕುಮಾರರು ಜೊತೆಗೂಡಿಕೊಂಡು ಗಿಡ ಮರಗಳ ಜೊತೆಗೆ ಆಟವನ್ನು ಆಡಲು ಹೋಗ್ತಾರೆ. ಅರಣ್ಯದಲ್ಲಿ ಆ ವನದಲ್ಲಿ ಆಟವನ್ನು ಆಡಲಿಕ್ಕೆ ಹೋಗ್ತಾರೆ. ಹೋಗಿ ಆಡುತ್ತಿರ್ಪನ್ನಗಮೆಲ್ಲ ಕುಮಾರರ್ಕಳ್ಗಂ ತಾಯಿ ತಂದೆ ಯಜ್ಞರ್ಕಳ್ ಮನೆಯಿನ್ನಂ ಪೊಸಲು ಮೂಡಲಂ ತೊಡಲಂ ಪೂವಂ ತಂಬುಲಮಂ ತಿಂಬಡಂಗಳಮಂ ಬಂದುಮು ಸ್ವಾಮಿ ಕಾರ್ತಿಕಂಗಾರು ಮಟ್ಟದಿರ್ದೊಡೆ ಮನದೋಳ್. ನೋಡ್ರಿ ಪಾಪ, ಹೀಗೆ 16 ವರ್ಷ ಆದಮೇಲೆ ಅವರು ಒಂದು ವನದಲ್ಲಿ ಆಟ ಆಡುವಾಗ ಗಿಡಗಳ ಜೊತೆಗೆ ಗಿಡಗಳ ಮರಕೋತಿ ಆಟ ಆಡುವಾಗ ಏನೋ ಒಂದು ಆಟ ಆಡುವಾಗ ಆ ಸಹೋದರರ ಅಜ್ಜಂದರು ಬಂದುಬಿಟ್ಟು ಉಡುವುದಕ್ಕೆ ತೊಡುವುದಕ್ಕೆ ಉಣ್ಣುವುದಕ್ಕೆ ಸೇವಿಸಲಿಕ್ಕೆ ಒಳ್ಳೊಳ್ಳೆ ಉಡುಗೊರೆಗಳನ್ನು ಫಲತಾಂಬೂಲಗಳನ್ನು ಎಲ್ಲರಿಗೂ ಕೊಡ್ತಾರೆ. ಆದರೆ ಕಾರ್ತಿಕ ಈ ಮಗುವಿಗೆ ಮಾತ್ರ ಯಾರೂ ಬಂದು ಕೊಡೋದಿಲ್ಲ, ಯಾವ ಅಜ್ಜನೂ ಬಂದು ಕೊಡೋದಿಲ್ಲ. ಅವಾಗ ಅವನಿಗೆ ಕಾರ್ತಿಕಂಗಾರು ಮಟ್ಟದಿರ್ದೊಡೆ ಕಾರ್ತಿಕವನಿಗೆ ಯಾರು ಬಂದು ಕೊಡಲಿಲ್ಲ. ಆಗ ಮನೆದೋಳು ಬಳ್ದೋದನಾಗಿ ವನಕ್ರೀಡೆಯನ್ನಾಡಿ ಮನೆಗೆ ಬಂದು ಹೀಗೆ ಮನಸ್ಸಲ್ಲಿ ಒಂದು ದುಃಖವನ್ನು ವ್ಯಕ್ತಪಡಿಸುತ್ತಾ ಸೀದಾ ಗಿಡಗಳ ಜೊತೆಗೆ ಆಟ ಆಡಿಬಿಟ್ಟು ವನಕ್ರೀಡೆಯನ್ನಾಡಿ ಮನೆಗೆ ಬಂದು ಮನೆಗೆ ಬರ್ತಾನೆ. ತಾಯಿ ನಿಂತ್ಯಂದು ಅಬ್ಬ, ತಾಯಿಗೆ ಈ ರೀತಿಯಾಗಿ ಹೇಳ್ತಾನೆ, ಅಬ್ಬ ತಾಯಿಯೇ, ನಿಮ್ಮ ತಂದೆಯಪ್ಪಮ್ಮಜ್ಜನೋಳು ಇಲ್ಲವೋ, ನಿಮ್ಮ ತಂದೆಯಾಗಿರುವ ನನಗೆ ಅಜ್ಜನಾಗಿರುವವನು ಇದ್ದಾನೆಯೋ ಇಲ್ಲವೋ ಎಂದು ಬೆಸಗೊಂಡೊಡೆ ಈ ರೀತಿಯಾಗಿ ಅವನು ವಿಚಾರಿಸ್ತಾನೆ. ಬೆಸಗೊಂಡೊಡೆ ವಿಚಾರಿಸಿದ ತಾಯಿ ಮನದೋಳ್ ಬಳ್ದಿದೋಳನಾಗಿ. ಪಾಪ ಏನು ಹೇಳಬೇಕು ಅವಳು. ಅವನು ಕಾರ್ತಿಕ ಏನು ಕೇಳ್ತಾನೆ, ನಿಮ್ಮ ತಂದೆಯಾದವನು ನನ್ನಜ್ಜನು ಇರುವನೋ ಇಲ್ಲವೋ ಅಂತ ಕೇಳ್ದ. ಪಾಪ ಆ ಕಾರ್ತಿಕನಿಗೆ ತಂದೆಯಾದವನು ತನ್ನ ಅವಳಿಗೆ ತಂದೆಯಾಗಿದ್ದಾನೆ, ಅವಳಿಗೆ ಹೇಗೆ ಹೇಳಬೇಕು. ಪಾಪ ಅವಳು ದುಃಖ ಆಗ್ತದೆ. ಏನಂತ ಹೇಳುವೆ ಮಗನೇ ಕಂದನೇ, ಏನಂತ ಹೇಳಲಪ್ಪ, ನಿನಗೆ ತಂದೆಯಪ್ಪಾತ ನಿನಗೆ ತಂದೆಯಂ ಪೇಳ್ದೊಡಂ ಕೇಳ್ದು ಅದುವೇ ವೈರಾಗ್ಯ ಕಾರಣಮಾಗಿ. ಯಾವಾಗ ಮಗನೇ ನಿನಗೆ ತಂದೆ ಯಾರೋ ನನಗೂ ತಂದೆ ಅವನೇ ಅಂತ ಹೇಳಿದ ತಕ್ಷಣವೇ ಅವನು ಆ ಕ್ಷಣದಲ್ಲೇ ಅದುವೇ ವೈರಾಗ್ಯ ಕಾರಣವಾಗಿ ಆ ಕ್ಷಣವೇ ಅವನು ವೈರಾಗ್ಯವನ್ನು ತಾಳಿಬಿಟ್ಟ ಕಾರ್ತಿಕ. ಆಗ ಶ್ರೀವರವೆಂಬಾಚಾರ್ಯರ ಪಕ್ಕದೇ ಶ್ರೀವರ ಎನ್ನುವಂಥ ಆಚಾರ್ಯರ ಒಂದು ಬಳಿ ಬಂದು ತಪಂಬಟ್ಟಾಗಮ ಮಂಗಳಲ್ಲಮಂ ಕಲ್ತು ಅವ್ರ ಜೊತೆ ಬಂದು ಅವ್ರ ಬಳಿ ದೀಕ್ಷೆಯನ್ನು ಪಡೆದು ಅವರ ಜೊತೆಗೆ ಎಲ್ಲ ವಿದ್ಯೆಗಳನ್ನು ಕಲಿತು ಎಲ್ಲ ವಿದ್ಯೆಗಳನ್ನು ಕಲಿತ ಕಾರ್ತಿಕ ಗುರುಗಳನ್ನು ಬೆಸಗೊಂಡವರನು. ಗುರುಗಳನ್ನು ಹೀಗೆ ಕೇಳ್ತಾನೆ, ಮತದಿಂದ ಏಕಾವಿಹಾರಿಯಾಗಿ ಅಂದರೆ ಗುರುಗಳ ಹತ್ರ ಎಲ್ಲ ಜ್ಞಾನ ವಿದ್ಯೆ ದೀಕ್ಷೆ ಎಲ್ಲ ಪಡೆದು ಏಕವಿಹಾರಿಯಾಗಿ ಅಂದರೆ ಒಬ್ಬನೇ ಸಂಚಾರ ಮಾಡುವಂತಹ ವೃತ್ತವನ್ನು ಹೊಂದಿ ಗ್ರಾಮ ನಗರ ಖೇಡ ಕರ್ವಡ ಮಡಂಬ ಪತ್ತನ ದ್ರೋಣ ಮುಖಂಗಳಂ. ಹೀಗೆ ಗ್ರಾಮ ನಗರ ಖೇಡ ಕರ್ವಡ ಮಡಂಬ ಪತ್ತನ ದ್ರೋಣ ಮುಖಗಳೆಂಬ ಈ ರೀತಿಯಾಗಿ ಅವನು ಊರೂರು ಸಂಚರಿಸುತ್ತಾ ತೆಂಕನಾಡಿನ ಕಿಷ್ಕಿಂದ ಎನ್ನುವಂಥ ಪರ್ವತ ಬರ್ತದೆ. ದಕ್ಷಿಣ ಭಾಗದ ಕಿಷ್ಕಿಂದ ಎನ್ನುವಂಥ ಪರ್ವತಕ್ಕೆ ಆ ಕಾರ್ತಿಕ ಋಷಿ ಗುರುಗಳ ದೀಕ್ಷೆ ಪಡೆದು ಅವರು ಮಾರ್ಗದರ್ಶನ ಪಡೆದು ಬರ್ತಾನೆ. ವಿಹರಿಸುತ್ತಂ ತೆಂಕನಾಡ ಕಿಷ್ಕಿಂಧಮೆಂಬ
ಪರ್ವತಮನೈದು ಒಂದು ಆ ಪರ್ವತಕ್ಕೆ ಬರ್ತಾನೆ ಕಾರ್ತಿಕ. ಸೊ ಹಾಗಾದರೆ ಕಾರ್ತಿಕ ಪರ್ವತಕ್ಕೆ ಬಂದಮೇಲೆ ಏನಾಗುತ್ತೆ ಅನ್ನುವಂಥದ್ದನ್ನು ನಾವೀಗ ನೋಡೋಣ. ಹೀಗೆ ದಕ್ಷಿಣ ತೆಂಕನಾಡ ಕಿಷ್ಕೇಂದೆ ಎಂಬ ಪರ್ವತಮೈನೀದು ಧರಂ ಮೇಘ ರಾತ್ರಿ ಪ್ರತಿಮಾಯೋಗದಿಂ ಗೈದೊರ ಇರುಳ್ ತಿರಿದೊಂದು ಮಳಿಕೊಂಡು ಮೇಯು ಮಳಲ್ಲ ಮಂ ಕರ್ಚಿ ಕಳೆದು ಪಾಷಾಣಮೆಂಬ ಮಡುವಂ ನೀರ ಪೊಕ್ಕಾಗಳ ಮಡುವಿನ ನೀರ್ ಸರ್ವವು ಶುದಿಯಾದೊಡಲಿನ್ ತಲ್ಯಂ ನೀರಂ ಮಿಂದವರ್ಗೆಲ್ಲ ವ್ಯಾಧಿಯಂ ಕಿಡುವಾದುದಲ್ಯಂ ತೊಡಗೆ ದಕ್ಷಿಣಾಪಥದೊಳದು ತೀರ್ಥವಾಯಿತು. ಹೀಗೆ ಆ ಕಾರ್ತಿಕ ಋಷಿ ಏನು ಮಾಡ್ತಾನೆ, ಕಿಷ್ಕಿಂದೆಯ ದಕ್ಷಿಣ ತುದಿಗೆ ಬಂದಾಗ ಅಲ್ಲಿ ಪ್ರತಿಮಾಯೋಗ ಅಂತ ಒಂದು ಆಚರಣೆ, ಅದು ಧಾರ್ಮಿಕ ಆಚರಣೆ, ಅದನ್ನು ಕೈಗೊಳ್ತಾನೆ. ಆ ರಾತ್ರಿ ಅವನು ಆಚರಣೆ ಮಾಡಿದಾಗ ಆ ಪ್ರತಿಮಾಯೋಗದಿಂದ ಅವನ ಮೈಯ ಮೇಲೆಲ್ಲ ಮಣ್ಣೆಲ್ಲ ಅಂಟಿಕೊಂಡಿರುತ್ತೆ. ಅದೇ ಸಂದರ್ಭದಲ್ಲಿ ಮಳೆ ಸುರಿತದೆ. ಮಳಮೆಲ್ಲ ಮಂ ಕರ್ಚಿ ಅಂದರೆ ಮಳೆಯೆಲ್ಲವೂ ಬಂದು ಕಾರ್ತಿಕ ಋಷಿಯ ಮೈ ಮೇಲಿನ ಕೆಸರೆಲ್ಲ ಕಿತ್ಕೊಂಡು ಹೋಗಿ ಕೆಸರನ್ನೆಲ್ಲ ತೊಳೆದುಕೊಂಡು ಹರಿದು ಆ ನೀರು ಪಾಷಾಣವೆಂಬ ಮಡುವಂ ನೀರ ಪೊಕ್ಕಾಗಳ ಪಾಷಾಣವೆಂಬ ಮಡುವನ್ನು ಹೊಕ್ಕಿತು. ಆಗ ಆ ಮಡುವಿನ ನೀರು ಸಕಲ ರೋಗಗಳಿಗೂ ಸರ್ವಾಂಗ ಔಷಧಿಯಾದ, ಸರ್ವಾಂಗ ಔಷಧಿ ಅಂದರೆ ಎಲ್ಲ ರೋಗಗಳಿಗೆ ಅದು ಔಷಧಿಯಾಯಿತು. ಅಲ್ಲಿ ಎಲ್ಲರ ಸ್ನಾನ ಮಾಡಲಿಕ್ಕೆ ಅದು ತೀರ್ಥಕ್ಷೇತ್ರವಾಯಿತು, ಪವಿತ್ರ ಕ್ಷೇತ್ರವಾಯಿತು ಅನ್ನುವಂಥದ್ದನ್ನು ಹೇಳ್ತಾರೆ. ಅಂತೂ ಅಲ್ಲಿಯ ನೀರಲ್ಲಿ ಸ್ನಾನ ಮಾಡಿದವರಿಗೆ ಎಲ್ಲ ಥರದ ರೋಗಗಳು ನಾಶವಾಗತೊಡಗಿದವು. ಅಂದಿನಿಂದ ಆ ಮಡು ದಕ್ಷಿಣ ದೇಶದಲ್ಲಿ ತೀರ್ಥವಾಯಿತು. ಅದಾದ ಮೇಲೆ ಮತ್ತೆ ಸ್ವಾಮಿ ಕಾರ್ತಿಕ ಋಷಿಯಂ ವಿಹರಿಸುತ್ತಂ ಬಂದು ಕೋಗಳಿಯ ಅಂದರೆ ಆ ವೀರಶ್ರೀಯನ್ನು ಏನು ಮದುವೆ ಮಾಡಿ ಕೊಟ್ಟಿದ್ನಲ್ಲ ಅಗ್ನಿರಾಜ ಆ ಕಂಚ ಎಂಬ ರಾಜನಿಗೆ, ಆ ಒಂದು ಅರಮನೆಗೆ ಬರ್ತಾನ, ಆ ರಾಜ್ಯಕ್ಕೆ ಬರ್ತಾನೆ. ಕೋಗಳಿಯನಾಳುವ ಬಸದಿಯೋಳು ಪಂಥಾತೀರ ಚಾರಂಗಯ್ಯ ಮೈಯಂದು ದೇವರಂ ಬಂಧಿಸಿ ಮಧ್ಯಾಹ್ನದೊಳು ಚರಿಗೆ ಒಕ್ಕು ಚಾತುರ್ವರ್ಣ್ಯದ ಮನೆಗಳಮಂ ತೊಳಲುತ್ತಂ. ಅಂದರೆ ಆ ಋಷಿ ಏನು ಮಾಡ್ತಾನೆ, ಪಂಚಾಚಾರ ಎನ್ನುವಂತಹ ಒಂದು ಆಚರಣೆಯನ್ನು ಮಾಡ್ತಾನೆ. ಅಂದರೆ ಚರಿಗೆಯಿಂದ ಹಿಂದಿರುಗಿ ದಾರಿಯಲ್ಲಾಗಿರ್ತಕ್ಕಂತಹ ಒಂದು ಅತಿಚಾರಗಳ ಶುದ್ಧಿಗಾಗಿ ಆಚರಿಸುವಂಥ ಒಂದು ನಿಯಮ ಅದು. ಹೀಗೆ ಅದನ್ನೆಲ್ಲ ಆಚರಿಸ್ಬಿಟ್ಟು ಏನು ಮಾಡ್ತಾನೆ, ಈ ಚಾತುರ್ವರ್ಣದ ಮನೆಗಳನ್ನು ತೊಳಲುತ್ತಂ, ನಾಲ್ಕು ವರ್ಗದ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಏನಿರುತ್ತಾರಲ್ಲ ಅವರ ಮನೆಗೆ ಚರಿಗೆಗೆ ಅಂತ ತಿಳ್ಕೊಂಡು ಭಿಕ್ಷೆಗಾಗಿ ಬರ್ತಾನೆ. ಹೀಗೆ ಭಿಕ್ಷೆಗಾಗಿ ಬಂದಿರತಕ್ಕಂತಹ ಅವನು ತೊಳಲುತ್ತಂ ಬಂದರ ಮನೆಯಂ ಪೊಕ್ಕಾಗಳ ಪ್ರಸ್ತಾವದೋಳ್. ಹಾಗೆ ಅವನು ಬಿಡಿತಾ ಬಿಡ್ತಾ ಬಿಡ್ತಾ ಬಂದಾಗ ಅರಮನೆಯನ್ನು ಪ್ರವೇಶ ಮಾಡಿದ. ಅಲ್ಲಿ ಕರುಮಾಡದ ಮೇಗನ ನೆಳೆಯುಳಿಯರ್ದ ವೀರಶ್ರೀ ಮಹಾದೇವಿ ಅರಸನ ತಲೆಯಂ ತನ್ನ ತೊಡೆಯ ಮೇಲಿಟ್ಟು ನೋಡಿ. ಆಗ ಮಾಡಿನ ಮೇಲೆ ಅಂದರೆ ಮನೆಯ ಮೇಲಿರ್ತಕ್ಕಂಥ ಮತ್ತೊಂದು ಮನೆ ಇರ್ತಲ್ಲ ಆ ಮಾಡಿನ ಮೇಲೆ ತನ್ನ ಪತಿಯಾಗಿರ್ತಕ್ಕಂಥ ಕೌಂಚ ಎನ್ನುವಂಥ ಅರಸನ ತಲೆಯನ್ನು ತನ್ನ ತೊಡೆಯ ಮೇಲಿಟ್ಟುಕೊಂಡು ಅವನ ತಲೆಯನ್ನು ನೇವರಿಸ್ತಾ ಇರ್ತಾಳೆ. ಹೀಗಿದ್ದಾಗ ಅವಳು ಭಟಾರರ ಬರವಂ ಅಂದರೆ ಈ ಕಾರ್ತಿಕ ಬರುವುದನ್ನು ಆ ವೀರಶ್ರೀ ಏನು ಮಾಡ್ತಾಳೆ ನೋಡ್ತಾಳೆ. ಆಗ ಚರಿಗೆ ಒಂದಪ್ಪದಂ ಮರಳುಂದುರಸವನ್ನು ತಲೆಯಂ ಕೆಳಗೊಂದಾಧಾರ ಮನಿಟ್ಟು. ಯಾವಾಗ ಕಾರ್ತಿಕ ಋಷಿ ಬಂದ ಅಂದರೆ ಕಾರ್ತಿಕ ಋಷಿ ಇವಳಿಗೆ ಏನಾಗಬೇಕು, ವೀರಶ್ರೀಗೆ ಅಣ್ಣ ಆಗಬೇಕು. ಓ ಕಾರ್ತಿಕ ಋಷಿಗಳು ಬಂದಿದ್ದಾರೆ ಅಂತ ತಿಳ್ಕೊಂಡು ಹೇಳಿ ತನ್ನ ಗಂಡನ ತಲೆಯನ್ನು ಒಂದು ತಲೆದಿಂಬನ್ನು ಆಧಾರವಾಗಿ ಕೊಟ್ಟು ನಿರಿಸಲೆಂದು ಕರುಮಾಡದಿಂದಿಳಿದು ಆ ಉಪ್ಪರಿಗೆಯಿಂದ ಇಳಿದು ವೀರಶ್ರೀ ಆ ಕಾರ್ತಿಕ ಇದ್ದಲ್ಲಿಗೆ ಬರ್ತಾಳೆ. ಪರಿತರ್ಪನ್ನಗಂ ಭಟಾರರು ಒಂದರ ಮನೆಗೆ ಯಂಗಣದಿಮಂ ಪಕ್ಕು ಮಗುಳ್ದು ಪೋಗಿ ಬಾಗಿಲು ಮಾಡ ಮನೆಯಿದ್ದಾಗಳರಸಿ ಪೆರಗಣಂ ಪರಿ ತಂದು ಬಂದು ಮುಂದೆ ನಿಂದು ಕೈಗಳ ಮುಗಿದರೆಗೆ ನಿಲ್ಲಿ. ಅವಾಗ ಅವಳು ಬರ್ತಾಳೆ, ಬಂದ್ಬಿಟ್ಟು ಸ್ವಾಮಿ ನನ್ನ ಅರಮನೆಗೆ ದಯಮಾಡಿಸಬೇಕು, ನಮ್ಮ ಭಿಕ್ಷೆಯನ್ನು ಸ್ವೀಕರಿಸಬೇಕು, ಭಿಕ್ಷೆಗೆ ನಿಲ್ಲಬೇಕು ಅಂತ ತಿಳ್ಕೊಂಡು ಉಪ್ಪರಿಗೆಯಿಂದ ಇಳಿದು ಬರ್ತಾಳೆ ಪಾಪ. ಆಗ ಆ ಕಾರ್ತಿಕ ಹೇಳ್ತಾನೆ, ಇಲ್ಲ ನಮ್ಮದು ಸಮಯವಾಯಿತು, ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ, ಹಿಂದಕ್ಕೆ ಬರೋ ಮಾತೇ ಇಲ್ಲ ಅಂತ ತಿಳ್ಕೊಂಡು ಹೇಳ್ತಾನೆ.
ಆಗ ಇನ್ನು ನಿಲ್ಲಲು ನಮಗೆ ಅಸಾಧ್ಯ ಅಂತ ತಿಳ್ಕೊಂಡು ಹೇಳಿದ. ಆಗ ಬಟಾರ ಎಂದು ನಿರಿಸಿದೊಡೆ ಬಟಾರರೆಂದಬ್ಬ ಮನೆಯಂ ಪಕ್ಕು ಬಂದು ನಮಗೆ ನಿಲ್ಲಲಾಗದೆಂದು ಹೀಗೆ ನಾವು ಬಂದಿರತಕ್ಕಂಥವ್ರು ಇಲ್ಲಿ ನಿಲ್ಲಕ್ಕಾಗೋದಿಲ್ಲ ಅಂತ ತಿಳ್ಕೊಂಡು ಬಟಾರರು ಅಂದರೆ ಆ ಋಷಿಗಳು ಆ ವೀರಶ್ರೀಗೆ ಹೇಳಿದರು. ಆಗ ವೀರಶ್ರೀಗೆ ಹೇಳಿದ ಮೇಲೆ ನೀ ಮೆನಗೆ ದಯಗೈವ ಮೋಘಮಂ ನೀಲಲ್ ವೇಳ್ಕುಮೆಂದು ಹೋಗಲಿಯದೆ. ಆವಾಗ ಆ ವೀರಶ್ರೀ ಸ್ವಾಮಿ ನಿಮ್ಮನ್ನು ನಾನು ಹೋಗಲಿಕ್ಕೆ ಬಿಡೋದಿಲ್ಲ ದಯಮಾಡಿ ಬರಬೇಕಂತ ತಿಳ್ಕೊಂಡು ಹೋಗಲಿಯದೆ ಕಾಲಂ ಪಿಡಿದು ಅವರನ್ನು ಹೋಗಲಿಕ್ಕೆ ಬಿಡದೆ ಅವರ ಕಾಲುಗಳನ್ನು ಹಿಡ್ಕೊಂಡು ಬೇಡ್ಕೊಳ್ತಾ ಇದ್ದಾಳೆ. ಸ್ವಾಮಿ ನೀವು ಭಿಕ್ಷೆಗೆ ಅರಮನೆಗೆ ಬರಲೇಬೇಕಂತ ತಿಳ್ಕೊಂಡು ಹೇಳ್ತಾಳೆ. ತಾಂಗುತಿರ್ಪೆನ್ನಗಂ ಇತ್ತರಸ ನೆಲ್ಚತ್ತು ದೆಸೆಗಳಂ ನೋಡಿ ಅರಸಿಯಂ ಕಾಣದಿರೆ. ಅಯ್ಯೋ ಶಿವ, ಇಲ್ಲೊಂದು ಬೇರೆ ಕತ್ತೆನೇ ಆಗೋಗಿಬಿಡಿತು. ಅವ ರಾಜನ ಮಲಗಿಸ್ಕೊಂಡು ತಲೆ ನೇವರಿಸ್ತಾ ಇದ್ಲಲ್ಲ ವೀರಶ್ರೀ, ಅವನಿಗೆ ಎಚ್ಚರ ಆಗತ್ತೆ, ಅವಳು ಹೆಂಡತಿ ಇಲ್ಲ, ಅವನು ಹೆಂಡತಿ ಇಲ್ಲ, ತಲೆ ತುಂಬೈತು, ಎಲ್ಲೋಗಿದ್ದಾಳೆ ಇವಳು ಅಂತ ತಿಳ್ಕೊಂಡು ಸಿಟ್ಟಿಗೆದ್ದು ಬಿಡ್ತಾನೆ. ಆಮೇಲೆ ಅವನು ಸಿಟ್ಟಿಗೆದ್ದು ಎಲ್ಲ ಕಡೆ ಎಲ್ಲ ದಿಕ್ಕುಗಳನ್ನು ನೋಡ್ತಾನೆ, ನೋಡಿ ಎಲ್ಲೋಗಿದ್ದಾಳೆ ಇವಳು ಅಂತ ತಿಳ್ಕೊಂಡು ಹೇಳಿದಾಗ ಕೆಲದವರು ಅಂದರೆ ಅಕ್ಕಪಕ್ಕದಿರ್ತಕ್ಕಂಥ ದಾಸಿಯರನ್ನು ವಿಚಾರ ಮಾಡ್ತಾನೆ. ಆಗ ಅಲ್ಲಿರ್ತಕ್ಕಂಥವ್ರು ಸ್ವಾಮಿ ಅಲ್ಲಿ ಕೆಳಗಡೆಗೊಬ್ಬ ಸನ್ಯಾಸಿ ಬಂದಿದ್ದಾನೆ, ಅವನ ಜೊತೆಗೆ ಹೋರಾಡ್ತಾ ಇದ್ದಾಳೆ ನೋಡಿ ಅಂತ ತಿಳ್ಕೊಂಡು ಹೇಳಿ ಅವ್ರು ಏನೋ ಉಲ್ಟಾ ಬಲ್ಟ ಹೇಳಿಬಿಡ್ತಾರೆ. ಈ ರೀತಿ ಉಲ್ಟಾ ಬಲ್ಟ ಹೇಳಿದಾಗ ಪರಿದು ಬಳಿಯಂ ತಗಳ್ದು ಬಾಗಿಲ ಮಾಡಲ್ಲಿ ಸವಣನೊಡನ ಪರುತ್ತಿರ್ಪೋಳ್ ನೋಡಿ ಮೆಂದರ ಸಂಗೆ ತೋರದೊಡರ ಸಂ ಕಂಡನ್ನ ಗಲ್ತು ನಿಚ್ಚಲಿ ಸವಣನಲ್ಲಿಗೆ ಪರಿವಳೆಂದು ಕಿನಿಸಿ ಕರುಮಾಡದಿಂದಿಳಿದು ಋಷಿಯ ಹೃದಲ್ಲಿಗೆ ಹೋಗಿ ಶಕ್ತಿ ಎಂಬ ಆಯುಧದಿಂದ. ನೋಡಿ ಅವನಿಷ್ಟೆಲ್ಲ ಕೇಳಿದ ಮೇಲೆ ಹೀಗೆ ನನ್ನ ಹೆಂಡತಿ ಅವನ ಜೊತೆಗೆ ಹೋಗಿಬಿಟ್ಲ ಅಂತ ತಿಳ್ಕೊಂಡು ಅವನು ತಿಳ್ಕೊಂಡಿದ್ದೆ ಬೇರೆ, ಎಷ್ಟಿರಬೇಕು ಇವಳಿಗೆ ಅಂತ ತಿಳ್ಕೊಂಡು ಹೇಳಿ ಅವನು ಶಕ್ತಿ ಎನ್ನುವಂಥ ಈಟೆ ಶಕ್ತಿ ಎಂಬಾಯುಧದಿಂದ ಆ ಅರಸ ಉಪ್ಪರಿಗೆ ಅಂತ ಹೇಳೋದು ಒಂದು ಶಕ್ತಿ ಎನ್ನುವಂಥ ಒಂದು ಈಟೆ ಚೂಪಾಗಿರ್ತಕ್ಕಂಥ ಉದ್ದನಾಗಿರ್ತಕ್ಕಂಥ ಒಂದು ಈಟೆಯಿಂದ ಈಟೆಯನ್ನು ತೆಗೆದುಕೊಂಡು ಬಂದಂ ಕಾರ್ತಿಕ ಋಷಿಯಂ. ಆ ಕಾರ್ತಿಕ ಋಷಿಯನ್ನು ಎದೆಯನ್ನು ಸೀಳಿಬಿಡ್ತಾನ, ಕೊಂದು ಬಿಡ್ತಾನ, ರಕ್ತ ಎಲ್ಲ ಸೋರಿ ಬಿಡ್ತದೆ. ಋಷ್ಯಂ ಕ್ಷಮೆಯಂ ಭಾವಿಸಿ ನೆತ್ತ ರೊಕ್ಕು ಬಸವಳಿದು ಬೇಸಿಗೆಯ ಕಡು ಬಿಸಿಲಿಂದಂ ಜಳದಿಂದಂ ಬೆಂಕಿಯಿಂದಂ ನೀರಳ್ಕಧಿಕವಾಗಿ ತಂಪೆನುಳ್ಳಲಿತ್ತು ಸಮಾಧಿಯಕ್ಕುಮೆಂದು ಮನದೋಳು. ಪಾಪ ಕಾರ್ತಿಕ ಋಷಿಗೆ ಈ ರೀತಿ ಆ ಈಟೆ ತಗೊಂಡು ಶಕ್ತಿ ಎಂಬ ಈಟೆ ತಗೊಂಡು ತಿವಿದಾಗ ಎದೆ ಸೀಳಿ ರಕ್ತ ಸುರಲಿಕ್ಕೆ ಪ್ರಾರಂಭ ಆಗ್ತದೆ. ಪಾಪ ಋಷಿ ಕಡು ಬೇಸಿಗೆಯಲ್ಲಿ ಆಯಾಸಗೊಂಡು ಬಾಯಾರಿಕೆಯಾಗಿ ತಂಪಾದ ಜಾಗದಲ್ಲಿ ಬಂದು ತಪಸ್ಸು ಮಾಡೋಣಂತ ತಿಳ್ಕೊಂಡ್ರೆ ಈ ರೀತಿ ಆಯ್ತಲ್ಲ ಅಂತ ತಿಳ್ಕೊಂಡು ಹೇಳಿಬಿಟ್ಟು ಕಾರ್ತಿಕ ಋಷಿ ತಂಗಿಯ ಗಂಡನಾಗಿರ್ತಕ್ಕಂಥ ಕ್ರೌಂಚ ಎಂಬ ಅರಸನ ಮೇಲೆ ಕೋಪ ಮಾಡಿಕೊಳ್ಳಾರ್ದೆ ಅವನ ಮೇಲೆ ಕ್ಷಮೆಯನ್ನು ಹೊಂದಿ ಮನದೋಳ್ ಬಗೆದಿ ದೊರ್ಪನ್ನಗಂ ತಮ್ಮಜ್ಜಿಯಪ್ಪ. ಸರಿ, ಈ ರೀತಿ ಭಾಳ ದುಃಖಿತ, ಅವನು ದುಃಖ ಮಾಡ್ಕೊಳಂಗ್ಲೇನು ಮಾಡ್ಕೊಂಡು, ಯಾಕಂದ್ರೆ ಎಲ್ಲವನ್ನು ತ್ಯಾಗ ಮಾಡಿಬಿಟ್ಟಿರ್ತಾರೆ. ಯಾವಾಗ ಅವನ ತಂದೆ ಮಗಳನ್ನು ಮದುವೆ ಅಂತ ತಿಳ್ಕೊಂಡು ಅವಾಗ ತ್ಯಾಗ ಮಾಡಿಬಿಟ್ಟಲ್ಲ ಅವನು. ಹೀಗಾಗಿ ಅವನಿಗೆ ಕೋಪ ಬರಲಿಲ್ಲ, ಸಮಾಧಾನ ಮಾಡಿಕೊಂಡು ಬರ್ತಾ ಇದ್ದ. ಹೀಗೆ ಬರುವಾಗ ಆ ಕಾರ್ತಿಕ ಋಷಿಯ ಅಜ್ಜಿ ಅಂದರೆ ಅಗ್ನಿರಾಜ ಮತ್ತು ವೀರಮತಿ ಎನ್ನುವಂಥವ್ರು ಇರ್ತಾರಲ್ಲ ಮೊದಲಿಗೆ, ಆ ವೀರಮತಿ ಅವನಿಗೆ ಭೇಟಿ ಹಾಕ್ತಾಳೆ. ಆ ಮಹಾದೇವಿ ಬರ್ತಾಳೆ, ಬ್ರಹ್ಮಚಾರ್ಯ ವ್ರತವನ್ನು ಆಕೆ ಆಚರಣೆ ಮಾಡಿ ಏನು ಮಾಡಿರ್ತಾಳೆ, ಕೆಲವು ಕಾಲಗಳ ನಂತರ ಆಕೆ ವೆಂತರ ದೇವತೆಯಾಗಿ ಹುಟ್ಟಿರ್ತಾಳೆ. ಆವಾಗ ಆ ವೆಂತರ ದೇವತೆ ಏನು ಮಾಡ್ತಾಳೆ, ತನ್ನ ಮೊಮ್ಮಗನಾಗಿರ್ತಕ್ಕಂಥ ಕಾರ್ತಿಕನಿಗೆ ಹೇಳು ಅವನಿಗೆ ಏನು ಮಾಡಲಿ ಅಂತ ತಿಳ್ಕೊಂಡು ಕೇಳ್ತಾಳೆ. ಆಗ ಕಾರ್ತಿಕ ಋಷಿ ಏನೂ ಬೇಡ, ನನಗೆ ತಂಪಾದ ಸ್ಥಳಕ್ಕೆ ಕರೆದುಕೊಂಡು ಹೋಗು ಅಂತ ತಿಳ್ಕೊಂಡು ಹೇಳ್ತಾನೆ. ಮುಂದೇನಾಗುತ್ತೆ ಈಗ ನೋಡೋಣ. ಹೀಗೆ ತನ್ನ ಅಜ್ಜಿಯಾದ ವೀರಮತಿಯು ಬಂದಾಗ ಅಲ್ಲಿ ಏನಾಗುತ್ತೆ ನೋಡಿ, ತನ್ನೆಡೆಗೆ ಕೊಂಡು ಪೋಗೆಂದೊಡಂ ಕರೆದುಕೊಂಡು ಹೋಗು ಅಂತ ತಿಳ್ಕೊಂಡು ಆ ಕಾರ್ತಿಕ ಋಷಿ ಏನು ಮಾಡ್ತಾನೆ, ತಂಪಾದ ಸ್ಥಳಕ್ಕೆ ಕರೆದುಕೊಂಡು ಹೋಗು ಅಂತ ತಿಳ್ಕೊಂಡು ತನ್ನ ಅಜ್ಜಿಗೆ ಹೇಳ್ತಾನೆ. ಆಗ ದೇವತೆ ನವಿಲ ರೂಪ ನಿಂತೆತ್ತಿಕೊಂಡು ಬೆನ್ನೊಳಿಟ್ಟು ಕೂಗಳಿಯ ಮೂಡಣ ದೆಸೆಯ ಪರ್ವತದ ಕೊಳದ ತಡಿಯೋಳು ಲತಾಮಂಟಪದೊಳಿರಿಸಿ ಪೋದೊಡೆ ಬೆಟ್ಟದ ಮೇಗಣಿಂ ಪಾಯ್ತರ್ಪ ನಿರ್ಜರ ಶಿಖರಂಗಳಿಂ ಮಯ್ಯಾಪ್ಯಾಯಮಾನವಾಗಿ ಸನ್ಯಾಸಂಗೈದು ಶುಭ ಪರಿಣಾಮದಿಂದ ಮುಡಿಸಿ ಸರ್ವಾರ್ಥ ಸಿದ್ಧಿಯೋಳ್
33 ಸಾಗರ ರೂಪಾಯಮಾಯುಷ್ಯ ನೊಡೆಯೋನಃ ಮಿಂದ್ರನಾಗಿ ಅಯ್ಯೋ ಅಹಮಿಂದ್ರನಾಗಿ ಪುಟ್ಟದ ಮತ್ತಿತ್ತ ಭಟಾರರ ತಂಗಿಯಪ್ಪ ವೀರಶ್ರೀ ಮಹಾಭಟಾರ ಎಂದಿರುಳಂ ಪಗಲುಂ ಪಲವು ದಿವಸ ಮಂದೇ ಪಾಂಗಿನೋ ಪ್ರಳಾಪಿಸಿ ದುಃಖಿಂಗೈವೇ ಅರಸನು ಮಾತಿಗೆ ಕಂಡನಲ್ಲವನಪ್ಪ ದರಿಂದಾದ ಮಾನು ಮುಬ್ಬೆಗಂಬಟ್ಟಿರ್ದಂತಾರೋರ್ವರಾರಸಿಯನ್ ಅಳ್ಕಂ ಮಳ್ಗಿಸಿ ದುಃಖಮಂ ಮರೆಯಿಸುವರೊಂದುರ್ಗರಸಿಯುಂ ಮಾಡುವೆನೆಂದು ಪೊಳಲೊಳಗೆ ಘೋಷಣೆಯಂ ತೊಳಲ್ಚಿದೊಡಂ. ಸರಿ, ಈ ರೀತಿಯಾಗಿ ಆ ಅಜ್ಜಿಗೆ ತನ್ನ ಕಾರ್ತಿಕ ಋಷಿ ತನ್ನ ಅಜ್ಜಿಗೆ ಹೇಳ್ತಾನೆ, ವೀರಮತಿ ಹೇಳ್ತಾನೆ, ಅಮ್ಮನನ್ನ ತಂಪಾದ ಸ್ಥಳಕ್ಕೆ ಕರ್ಕೊಂಡು ಹೋಗಂತಕ್ಕೂ ಹೇಳಿದಾಗ ಆಗ ದೇವತೆ ಆ ವೆಂತರ ದೇವತೆ ಆಗಿರ್ತಕ್ಕಂಥ ಅಜ್ಜಿ ನವಿಲಿನ ರೂಪವನ್ನು ಧರಿಸಿ ಋಷಿಗಳನ್ನು ಬೆನ್ನಿನಲ್ಲಿ ಇಟ್ಟುಕೊಂಡು ಕೋಗಳಿ ಅಂತ ಏನು ಪಟ್ಟಣ ಇದೆಯಲ್ಲ ಅದರ ಪೂರ್ವ ದಿಕ್ಕಿನ ಪರ್ವತದಲ್ಲಿ ಒಂದು ಸರೋವರ ಇದೆ, ಆ ಸರೋವರದಲ್ಲಿ ಬಳ್ಳಿ ಮಂಟಪದಲ್ಲಿ ಅವಳ ಆ ಕಾರ್ತಿಕ ಋಷಿಯನ್ನಿಟ್ಟು ಬೆಟ್ಟದ ತುದಿಯಿಂದ ಹರಿದು ಬರ್ತಕ್ಕಂಥ ನೀರಿನ ಜರಿಯಿಂದ ನೀರಿನ ತುಂತುರು ಹನಿಗಳಿಂದ ಆ ಕಾರ್ತಿಕ ಋಷಿಯ ಶರೀರಕ್ಕೆ ಬಹಳಷ್ಟು ಹಿತ ಆಯಿತು, ಬಹಳ ಸಂತೋಷ ಆಯಿತು, ಬಹಳ ಆನಂದ ಆಯಿತು. ಆಗ ಋಷಿಗಳು ಅವರು ಅಲ್ಲಿ ಸನ್ಯಾಸವನ್ನು ಮಾಡಿ ಅದರ ಫಲದಿಂದ ಶುಭವಾದ ಪರಿಣಾಮದಿಂದ ಸತ್ತು ಸರ್ವಾರ್ಥ ಸಿದ್ಧಿ ಎಂಬ ಮೇಲುಮಟ್ಟದ ಸ್ವರ್ಗದಲ್ಲಿ 33 ಸಾಗರದಂತಹ ಆಯುಷ್ಯವುಳ್ಳ ಅಹಮಿಂದ್ರ ಋಷಿಗಳಾಗಿ ಹುಟ್ಟುತ್ತಾರೆ. ಹೀಗೆ ಕಾರ್ತಿಕ ಋಷಿ ಏನು ಮಾಡ್ತಾನೆ, ತನ್ನ ತಾಯಿಯಾಗಿರ್ತಕ್ಕಂಥವನು ತಾನು ತಾಯಿಗೂ ತಂದೆ ತನಗೂ ತಂದೆ ಆಗಿರ್ತಕ್ಕಂಥದನ್ನ ಕೇಳಿ ಸನ್ಯಾಸಿಯಾಗಿ ಅವನೇನು ಮಾಡ್ತಾನೆ, ಋಷಿಯಾಗಿ ವೈರಾಗ್ಯ ತಳಿ ಋಷಿಯಾಗಿ ತಪಸ್ಸನ್ನು ಮಾಡಿ ದೇವರಾಗಿ ಹುಟ್ಟುತ್ತಾನೆ ಅಂತ ತಿಳ್ಕೊಂಡು ಹೇಳ್ತೀವಿ. ಸೊ ಇದಾದ ಮೇಲೆ ಇತ್ತ ಒಂದು ಸಮಸ್ಯೆ ಆಯ್ತು. ಈಗ ಮತ್ತೆ ಏನಂತಂದರೆ ಅವನ ತಂಗಿ ಅಂದರೆ ಕಾರ್ತಿಕ ಋಷಿಯ ತಂಗಿ ವೀರಶ್ರೀ ಇದ್ಲಲ್ಲ, ತನ್ನ ಅಣ್ಣನ ಕಾಣಲೇ ಇಲ್ಲ, ಅಣ್ಣ ಕಾಣಲೇ ಇಲ್ಲ, ಋಷಿ ಕಾಣಲೇ ಇಲ್ಲ ಅಂತ ತಿಳ್ಕೊಂಡು ಹಗಲು ರಾತ್ರಿ ಒಂದೇ ಸಲ ದುಃಖ ವ್ಯಕ್ತಪಡಿಸುತ್ತಾ ಅವಳು ಅಳಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಈಗ ಕ್ರೌಂಚಿ ಎಂಬ ಬರಸ ತನ್ನ ಹೆಂಡತಿ ಹಿಂಗೆ ಅಳ್ತಾ ಕೂತ್ರೆ ನಾನು ಹೇಗೆ ಸುಖವಾಗಿರಲಿಕ್ಕೆ ಸಾಧ್ಯ ಅಂತ ತಿಳ್ಕೊಂಡು ಹೇಳಿ ಅವಾಗ ಅವನೇನು ಮಾಡ್ತಾನೆ, ಒಂದು ಡಂಗೂರವನ ಘೋಷಣೆಯಂ ಅಂದರೆ ಡಂಗೂರವನ್ನು ಸಾರಿಸ್ತಾನೆ. ಯಾರಾದರೂ ರಾಣಿಯ ನೋವನ್ನು ಮರೆಸಿ ಅವಳ ನಗುವಂತೆ ಮಾಡಿದರೆ ಅವಳಿಗೆ ಸೂಕ್ತವಾದ ಬಹುಮಾನವನ್ನು ಕೊಡ್ತೀನಿ ಅಂತ ತಿಳ್ಕೊಂಡು ಡಂಗೂರ ಹೊಡೆಸ್ತಾನೆ. ಆಗ ಅದನ್ನು ಕೇಳಿ ಜನರು ಬರ್ತಾರೆ. ಪಗರಣಿಗರಾಗಿ ಎನಿತಾನಂ ತೆರೆದ ರೂಪಗಳಂ ಕೈಕೊಂಡು ಮರಮೊಗಂಗಳನ್ನಿಟ್ಟು ಬಂದು ಮುಂದೆ ಅಡಿಯಂ ಪಾಡಿಯಂ ಆಡಿಯಂ ಪಾಡಿಯಂ ನಗಿಸೀಮೆನ್ ತಳ್ಕೊರುಮೆ ದಳ್ಗು ದೋರ್ವಂ ಕರಿಯ ಕಚ್ಚುಕಮನುಟ್ಟು ಮೈಯೆಲ್ಲಂ ಮಸಿಯಂ ಪೂಸಿ ಬೋಳದಲ್ಲಿ ಒರೆಸು ಬಾಯುಳ್ ಕವಡಿಕೆಗಳಂ ಪಲ್ಗಳಂತೆ ಮಾಡಿ ಕುಂಚಮಂ ಗುಂಡಿಗೆಯಮಂ ಪಿಡಿದು ಬರ್ಪ ನರಸಂ ಕಂಡಿಂತೆಂದ ನರಸಿ ನಿನ್ನ ಸಹೋದರಂಗಳಪ್ಪ ಭಟಾರರ ಬರ್ಪರು ಅಂತ ತಿಳ್ಕೊಂಡು ಹೇಳ್ತಾನೆ. ಪಾಪ ಈಗ ಯಾವಾಗ ಇವನು ಡಂಗುರ ಸಾರಿಸಿಬಿಟ್ಟು ಆಗ ಯಕ್ಷಗಾನ ಮಾಡೋರು ಬರ್ತಾರೆ, ಬಯಲಾಟ ಮಾಡೋರು ಬರ್ತಾರೆ, ವಿಧ ವಿಧವಾಗಿರ್ತಕ್ಕಂತಹ ಮುಖವಾಡಗಳನ್ನು ಧರಿಸಿ ಆಟ ಆಡಿಸೋರು ಬರ್ತಾರೆ, ವೇಷ ಹಾಕೋರು ಬರ್ತಾರೆ, ಕಟ್ಟಿಗೆಯನ್ನು ಮಾಡಿರ್ತಕ್ಕಂಥ ಮುಖಗಳನ್ನು ಧರಿಸಿ ಅವಳನ್ನು ನಗಿಸ್ಲಿಕ್ಕೆ ಬರ್ತಾರೆ. ಆದರೆ ಯಾರು ಬಂದರೂ ಕೂಡ ಅವಳಿಗೆ ಸಂತೋಷ ಆಗಲಿಲ್ಲ, ಅಳೋದನ್ನು ನಿಲ್ಲಿಸ್ಲಿಲ್ಲ. ಆಗ ಒಬ್ಬ ವ್ಯಕ್ತಿ ಕಪ್ಪಾದ ಕೌಪೀನವನ್ನು ಧರಿಸಿ ಮೈಗೆಲ್ಲ ಮಸಿ ಬಳ್ಕೊಂಡು ಬೋರ್ಡ್ ತಲೆ ಮಾಡಿಕೊಂಡು ಕವಡೆಗಳನ್ನು ಹಲ್ಲಿನಂತೆ ಮಾಡಿಕೊಂಡು ನವಿಲುಗರಿಯ ಕುಂಚವನ್ನು ಕಮಲದಲ್ಲಿ ಹಿಡ್ಕೊಂಡು ಬರ್ತಾ ಇದ್ದ. ಆಗ ರಾಜ ಏನು ಮಾಡ್ತಾನೆ, ರಾಣಿ ನಿನ್ನ ಸಹೋದರನಾಗಿರ್ತಕ್ಕಂಥ ಕಾರ್ತಿಕ ಬರ್ತಾ ಇದ್ದ ನೋಡಲ್ಲ ಅಂತ ತಿಳ್ಕೊಂಡು ಹೇಳ್ತಾನೆ. ಅವಾಗ ಕಾರ್ತಿಕ ನನ್ನ ಅಣ್ಣ ಬಂದನ ಅಂತ ತಿಳ್ಕೊಂಡು ನೋಡ್ತಾಳೆ. ಅದರಲ್ಲಿ ಕಾರ್ತಿಕ ಇರೋದಿಲ್ಲ, ಇವಾಗ ಕರಿ ಒಂದು ಕಪ್ಪಾದ ಕೋವಣ ಧರಿಸಿ ಬರ್ತಾ ಇದ್ನಲ್ಲ, ಇವನನ್ನು ನೋಡಿ ಕೂಡ ನಾಕೆ ನಕ್ಕು ಬಿಡ್ತಾಳೆ. ಬಟ್ ಋಷಿ ಇಲ್ಲ, ಆ ಒಂದು ವಿಚಿತ್ರ ವೇಷವನ್ನು ನೋಡಿ ಅವಳು ನಗುತ್ತಾಳೆ. ಅವಾಗ ಅವನಿಗೆ ಕೌಪೀನ ಹಾಕಿ ಬಂದಿರತಕ್ಕಂಥವನಿಗೆ ಸೂಕ್ತ ಬಹುಮಾನವನ್ನು ಕೊಟ್ಟು ಕಳಿಸ್ತಾನೆ. ಹೀಗೆ ಆ ದುಃಖವನ್ನು ಮರೆತು ಬಿಡ್ತಾಳೆ. ಆ ದುಃಖವನ್ನು ಮರೆತಾದ ಮೇಲೆ ಕಂಡು ನಕ್ಕು ದುಃಖಮಂ ಮರೆದೊಳಗಣ, ಈ ರೀತಿ ದುಃಖ ಮರೆತ ಮೇಲೆ ಏನಾಗುತ್ತೆ ನೋಡಿ, ಹೀಗೆ ಅವಳು ಕಂಡು ನಕ್ಕು ದುಃಖಮಂ ಮರೆದೊಳಗಣ ನಗಿಸಿದ ಪರಗಣನಿಗೆ ಸೂಕ್ತ ಬಹುಮಾನ ಕೊಟ್ಟು ಕಳಿಸಿದ್ಲು. ಈ ಕಡೆಗೆ ನಂದಿಂದಿತ್ತ ಬಾದುಬ್ಬೆಯ ಪರ್ವಮಂ ಪಗರಣದಾಟ ಪಾಠ ಮಾದುದಂ ಮತ್ತೆ ಸ್ವಾಮಿ ಕಾರ್ತಿಕ ಋಷಿಯ
ಮುಡಿಪದಲ್ಲಿರುವ ತಂಗೆಯಪ್ಪ ವೀರಶ್ರೀ ಬಸದಿಯಮ್ಮಾಡಿದಂದು. ಸೊ ಯಾವಾಗಿಷ್ಟೆಲ್ಲ ಆದಮೇಲೆ ಆ ಕಾರ್ತಿಕ ಋಷಿಯ ಹೆಸರಿನ ಮೇಲೆ ತಂಗಿಯಾಗಿರ್ತಕ್ಕಂಥ ವೀರಶ್ರೀ ಏನು ಮಾಡ್ತಾಳೆ, ಒಂದು ಬಸದಿಯನ್ನು ಕಟ್ಟಿಸಿ, ಒಂದು ಮಂದಿರವನ್ನು ಕಟ್ಟಿಸಿ ಅದನ್ನು ದಿನಾಲು ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದನ್ನು ಸ್ವಾಮಿ ಎಂಬ ತೀರ್ಥಮಾಯಿತು, ಅದು ಪವಿತ್ರ ಸ್ಥಳವಾಯಿತು. ಕೃತ್ತಿಕಿ ಎಂಬ ಪೊಳಲನಾಳುವ ಅಗ್ನಿರಾಜನ ನೆಂಬರಸಂ. ಈ ಕಡೆಗೆ ಇಷ್ಟಾಯಿತು, ಅವರು ಅಲ್ಲಿಗೆ ವೀರಶ್ರೀ ಅವರದ್ದು ಕಟ್ಟಿ ಮುಗಿತು, ಸುಖವಾಗಿ ಬಾಳ್ತಾ ಇದ್ರು. ಈ ಕಡೆಗೆ ಅಗ್ನಿರಾಜ ಮತ್ತು ಕೃತ್ತಿಕಿ ಅಂತ ತಿಳ್ಕೊಂಡು ಮಗಳನ್ನೇ ವರಿಸಿರ್ತಕ್ಕಂಥ ಅಗ್ನಿರಾಜ ಆದ್ಮೇಲೆ ಈ ರಾಜ್ಯದಲ್ಲಿ ಏನಾಯಿತು ಅಂತ ತಿಳ್ಕೊಂಡಂದರೆ, ತೀರ್ಥಮಾಯಿತು. ಕೃತ್ತಿಕಿ ಎಂಬ ಪೊಳಲನಾಳುವ ಅಗ್ನಿರಾಜನೆಂಬರ್ಸಂ ತನ್ನ ಮಗಳನ್ನು ತಾನೇ ಕೊಂಡು ಮೊರೆಯಾಳಿದನಪ್ಪನ ದರಿಂದಲ್ಲಿಯ ಜನಮು. ನೋಡ್ರಿ, ತನ್ನ ಮಗಳನ್ನೇ ಮದುವೆ ಆಗಿರ್ತಕ್ಕಂಥ ರಾಜ್ಯನ ಕುರಿತು, ರಾಜ್ಯನ ಪ್ರಜೆಗಳ ಕುರಿತು ಕವಿ ಶಿವಕೋಟಾಚಾರ್ಯ ಹೇಳ್ತಾರೆ, ಎಂದರಸನಂ ಕಂಡು ಮೊರೆ ಇಳಿದು ನೆಗಳಲ್ ತಗುಳ್ದೊಡ ಪೊಗಳಲ್ದೆ ಪೊಗಳಲ್ಗೆ ಭೋಗಾಂಕ ರಾಹುಣ ಎಂದು ಪೆಸರನಿಟ್ಟರಿದು. ಸ್ವಾಮಿ ಕಾರ್ತಿಕ ಋಷಿಯ ಕತೆ ಮತ್ತೆ ಪೆರರುಂ ಪರಮ ಸಹಜ ರತ್ನತ್ರಯಂಗಳೊಳ ನಾರಾಧಿಸುವ ಗಳ್ ಸ್ವಾಮಿ ಕಾರ್ತಿಕ ಋಷಿಯರಂ ಮನದೊಳ್ಳು ಬಗೆದೇರುಂ ಪುಣ್ಗಂ ವ್ಯಾಧಿಯಂ ಪಸಿವು ನೀರಳಿಕೆ ಶೀತಾವಾತೋಷ್ಣಂಗಳಮಂ ಸೈರಿಸಿ ಸ್ವರ್ಗಾಪವರ್ಗ ಸುಖಂಗಳ ನೇಯ್ಯುಂ. ಸೊ ಹೀಗೆ ಆ ವೀರಶ್ರೀಯಿಂದ ಆ ಸ್ವಾಮಿ ಜಿನಾಲಯವನ್ನು ಕಟ್ಟಿಸಿದ ಮೇಲೆ ಅದು ತೀರ್ಥಕ್ಷೇತ್ರ ಆಯಿತು. ಆಮೇಲೆ ಇತ್ತ ಈ ಕಡೆಗೆ ಕೃತ್ತಿಕಾಪುರವನ್ನು ಆಳ್ತಕ್ಕಂಥ ಅಗ್ನಿರಾಜನು ತನ್ನ ಮಗಳನ್ನು ತಾನೇ ಸ್ವೀಕರಿಸಿ ನಂಟತನವನ್ನು ಹಾಳು ಮಾಡಿದುದರಿಂದ, ಅಂದರೆ ಒಂದು ತಾಯಿ ತಂದೆ ಮಗಳ ಸಂಬಂಧವನ್ನು ಹಾಳು ಮಾಡಿದ್ದಕ್ಕಾಗಿ ಅಲ್ಲಿ ಏನಾಗುತ್ತೆ, ಧರ್ಮದಲ್ಲಿ ಇದು ಹೋಯಿತು. ಹಾಗಾಗಿ ಅಲ್ಲಿಯ ಜನರು ಕೂಡ ಧರ್ಮವನ್ನು ಬಿಡಲಿಕ್ಕೆ ಪ್ರಾರಂಭ ಮಾಡಿದರು. ಯಥಾರಾಜ ತಥಾ ಪ್ರಜಾ, ರಾಜನು ಪಾಪಿಯಾಗಿದ್ದರೆ ಪ್ರಜೆಗಳು ಪಾಪವನ್ನು ಆಶ್ರಯಿಸುವವರಾಗುತ್ತಾರೆ, ಪ್ರಜೆಗಳು ರಾಜನನ್ನು ಅನುಸರಿಸುತ್ತಾರೆ, ರಾಜನು ಹೇಗೋ ಪ್ರಜೆಗಳು ಹಾಗೆ. ಯಥಾರಾಜ ತಥಾ ಪ್ರಜಾ ಎಂಬ ನೀತಿಯಂತೆ ರಾಜನನ್ನು ಕಂಡು ಅವರೂ ಬಾಂಧವ್ಯವನ್ನು ಕೆಡಿಸಿ ಆಚರಿಸಲಿಕ್ಕೆ ಪ್ರಾರಂಭ ಮಾಡಿದರು. ಇದು ಸ್ವಾಮಿ ಕಾರ್ತಿಕ ಋಷಿಯ ಒಂದು ಕಥೆಯಲ್ಲಿ ಬರ್ತದೆ. ಆ ಒಂದು ಊರಿಗೆ ಏನಾಯಿತು ಮುಂದೆ, ಭೋಗಾಂಕರಾಹುಣ ಅಂದರೆ ಭೋಗಪಟ್ಟಣ ಅಂತ ಹೆಸರಾಯಿತು ಆ ಅಗ್ನಿರಾಜನ ಆಳುವಂಥ ಊರಿಗೆ. ಸ್ವಾಮಿ ಇತ್ತಲಗಡೆಗೆ ಕಾರ್ತಿಕ ಋಷಿ ಕತೆ ಅತ್ಯಂತ ಶ್ರೇಷ್ಠ ಸಹಜ ಆಗಿರ್ತಕ್ಕಂಥದ್ದಾಗಿದ್ದು ಸಂಯುಗ್ದರ್ಶನ, ಸಂಯುಜ್ಞಾನ, ಸಂಯುಕ್ಚಾರಿತ್ರ್ಯ ಇವುಗಳಿಂದ ಕೂಡಿ ರತ್ನತ್ರಯಗಳನ್ನು ಆರಾಧಿಸುವಂತೆ ಇನ್ನೂ ಬೇರೆಯವರು ಕೂಡ ಸ್ವಾಮಿ ಕಾರ್ತಿಕ ಋಷಿಗಳನ್ನು ಮನಸ್ಸಿನಲ್ಲಿ ಭಾವಿಸಿಕೊಂಡು ವಿವಿಧ ರೋಗಗಳನ್ನು ನಿವಾರಣೆ ಮಾಡಿಕೊಂಡು ಗಾಯ, ಹುಣ್ಣು, ರೋಗ, ಹಸಿವು, ಬಾಯಾರಿಕೆ, ತಂಪು ಗಾಳಿ, ಕಾವುಗಳನ್ನು ಸಹಿಸಿ ಸ್ವರ್ಗ ಮೋಕ್ಷಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿದೆ. ಹೀಗೆ ಒಂದು ಕಡೆಗೆ ಬಾಂಧವ್ಯ ಮೃದ, ಒಂದು ಕಡೆಗೆ ರಾಜ ಇದ್ದಂಗೆ ಪ್ರಜೆಗಳು, ಇನ್ನೊಂದು ಕಡೆಗೆ ಅತಿಯಾದ ಭೋಗದಿಂದ ವೈರಾಗ್ಯ ಉಂಟಾಯಿತು, ನೀತಿ ಕೆಟ್ಟುವುದರಿಂದ ವೈರಾಗ್ಯ ಉಂಟಾಯ್ತು ಅನ್ನುವಂಥ ಸಂದೇಶಗಳು ಈ ಕಥೆಯಲ್ಲಿ ನಮಗೆ ಸಿಗ್ತವೆ. ಒಟ್ಟಾರೆಯಾಗಿ ಒಂದು ನೈತಿಕ ಮೌಲ್ಯವನ್ನು ತಿಳಿಸುವಂತಹ ಒಂದು ಚಿಕ್ಕದಾಗಿರ್ತಕ್ಕಂತಹ ಕತೆ ಶಿವಕೋಟ್ಯಾಚಾರ್ಯರು ಬರೆದಿರ್ತಕ್ಕಂಥ ಕತೆ. ಸೊ ರಾಜನೂ ಒಳ್ಳೆಯವನಾಗಿರಬೇಕು, ಆವಾಗ ಪ್ರಜೆಗಳು ಒಳ್ಳೆಯವರಾಗಿರ್ತಾರೆ ಅನ್ನುವಂಥ ಒಂದು ಮೌಲ್ಯವನ್ನು ನಾವು ತಿಳ್ಕೊಳ್ಳೋದ್ರ ಮುಖಾಂತರವಾಗಿ ಈ ಒಂದು ಗದ್ಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ರೀತಿಯ ವಿದ್ಯಾರ್ಥಿನಿಯರೇ, ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಪರೀಕ್ಷೆಯಲ್ಲಿ ಉತ್ತರ ಬರೆಯೋದಕ್ಕೆ ಪ್ರಯತ್ನವೂ ಮಾಡಬೇಕು, ಮತ್ತು ಜೀವನದಲ್ಲಿ ಇಂಥ ಒಂದು ಆದರ್ಶ ಮೌಲ್ಯಗಳು ಬೇಕಾಗಿದ್ದನ್ನು ಅಳವಡಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕಂತ ತಿಳ್ಕೊಂಡು ಹೇಳುತ್ತಾ ಇವತ್ತಿನ ತರಗತಿಯಲ್ಲಿ ಮುಗಿಸ್ತಾ ಇದ್ದೀನಿ. ಈ ಒಡ್ಡಾರಾಧನೆ ಕಾರ್ತಿಕ ಋಷಿಯ ಕತೆ ಇಲ್ಲಿಗೆ ಮುಕ್ತಾಯವಾಯಿತು. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ನಿಮ್ಮ ಅತಿಥಿ ಉಪನ್ಯಾಸಕ ಬಸಪ್ಪ ಸಿರಿಗೇರಿ, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜ್, ಕೊಪ್ಪಳ. ಧನ್ಯವಾದಗಳು.